ನಮಸ್ಕಾರ ಸ್ನೇಹಿತರೆ, ತಿಂಡಿಪೋತ್ರ ಹ್ಯಾಂಗ್ ಔಟ್ಗೆ ಸ್ವಾಗತ ಸುಸ್ವಾಗತ. ಇದು ನಿಮ್ಮ ಚಾನೆಲ್ ಕನ್ನಡ ವಾಹಿನಿ ಮತ್ತು ಸಸ್ಯಾಹಾರಿ ಚಾನೆಲ್. ಇವತ್ತು ಫುಲ್ ಮೀಲ್ಸ್ ಪುಷ್ಟಾನ ಭೋಜನ. ಮತ್ತೊಮ್ಮೆ ನಾವು ಇತ್ತೀಚೆಗೆ ತಿಂಡಿಪೋತ್ರ ಕೋವಿಡ್ ಸೆಲ್ ಅಂತ ಹೇಳಿಬಿಟ್ಟು ನಮ್ಮ ವಾಟ್ಸಪ್ ಗ್ರೂಪ್ ಮಾಡಿದ್ವಿ. ಇದರಲ್ಲಿ ಸುಮಾರು 4,000 to 5,000 ಮನೆ ಊಟ, ಅಂದರೆ ಮನೆಯಲ್ಲಿ ಸುಚಕರವಾಗಿ ರುಚಿಕರವಾಗಿ ಮನೆಯಲ್ಲಿ ಯಾವ ಥರ ನಾವು ಮಾಡ್ತೀವೋ ಅದೇ ಥರ ಮಾಡಿ ಈ ಕ್ವಾರಂಟೈನ್ ಆಗಿರೋರು ಮತ್ತು ಕೋವಿಡ್ ಪಾಸಿಟಿವ್ ಆಗಿರುವಂಥವರು ಆಸ್ಪತ್ರೆಗೆ ನಾವು ಅಲ್ಲೇ ತಲುಪಿಸಿದ್ದೀವಿ. ನಮ್ಮ ಸೆಲ್ ಮುಖಾಂತರ ಅವ್ರು ಆರ್ಡರ್ ಮಾಡೋದು ಮತ್ತು ನಮ್ಮ ಪ್ಯಾನಲ್ ವೆಂಡರ್ಸ್ ಪ್ಯಾನಲ್ ಮೂಲಕ ಅವ್ರ ಹತ್ರ ಆರ್ಡರ್ ತೊಗೊಂಡು ಮನೆಗೆ ತಲುಪಿಸಿದ್ದೀವಿ. ಅದರಲ್ಲಿ ಒಬ್ಬರು ನಿರ್ವಾಣ್ ಹೋಮ್ ಫುಡ್ಸ್ ಭಾಳ ಸಪೋರ್ಟ್ ಮಾಡಿದ್ರು. ಸೊ ನಮ್ಮ ಈ ವಿಡಿಯೋಸ್ ನೋಡಿಬಿಟ್ಟು, ನಮ್ಮ 3-4 ವಿಡಿಯೋಸು ಮನೆಗೆ ನಾವು ತಗೊಂಡು ರುಚಿ ನೋಡಿ ಅಂತ ಕಳ್ಸಿಕೊಟ್ಟಿರೋವಂಥ ವಿಡಿಯೋ ನಿಮಗೆಲ್ಲ ಹಾಕಿದ್ವಿ. ಆ ವಿಡಿಯೋ ನೋಡಿಬಿಟ್ಟು ನಿರ್ವಾಣ್ ಹೋಮ್ ಫುಡ್ಸ್ ನಾನು ನಿಮಗೆ ಕಳಿಸ್ತಾ ಇದ್ದೀನಿ ರುಚಿ ನೋಡಿ, ಕೋವಿಡ್ ಸೆಲ್ ಇಳಿದೀರಾ, ಇನ್ನೂ ಒಂದ್ಸತಿ ರುಚಿ ಮಾಡಿಲ್ಲ ನೀವು ಅಂತ ಹೇಳಿಬಿಟ್ಟು ಇವತ್ತು ನನಗೆ ಊಟ ಕಳಿಸಿದ್ದಾರೆ. ಸುಮತಿ ಪದುಲಪರ್ತಿಯವರು ಮೂಲತಃ ಆಂಧ್ರದವರು, 10 ವರ್ಷದಿಂದ ಬೆಂಗಳೂರಿಗೆ ಬಂದು ಇಲ್ಲಿ ಸೆಟ್ಲ್ ಆಗಿದ್ದಾರೆ. 2019 ಅವರು ಈ ಕ್ಯಾಟ್ರಿಂಗ್ ಬಿಸ್ನೆಸ್ ಮಾಡ್ತಾಯಿದ್ದಾರೆ. ಅಂದರೆ ಸುಮಾರು 50 ಜನಕ್ಕೆ ಅವರು ಸಪ್ಲೈ ಮಾಡ್ಬೋದು, 50 ಜನ ಮ್ಯಾಕ್ಸಿಮಮ್ ಸಪ್ಲೈ ಮಾಡ್ಬೋದು, ಮತ್ತು ಕಸ್ಟಮೈಸ್ಡ್ ಮಾಡ್ತಾರೆ. ನಾನು ಮೆನು ಕೇಳಿದ್ದೆ, ಕಸ್ಟಮೈಸ್ಡ್ ಮಾಡ್ತೀವಿ ಅಂತ ಹೇಳಿದರು. ಮತ್ತು ಆಂಧ್ರ ಸ್ಟೈಲ್ ಸ್ವಲ್ಪ ಸ್ಪೈಸಿ ರುಚಿ ಬೇಕು ಅಂತ ಹೇಳಿದ್ರೆ ಇವ್ರಿಗೆ ಖಂಡಿತವಾಗ್ಲೂ ಆರ್ಡರ್ ಮಾಡ್ಬೋದು ಅಂತ ಅನಿಸುತ್ತೆ. ಸೊ ಸುಮತಿ ಪದಲಪರ್ತಿಯವರು ನಿರ್ವಾಣ್ ಹೋಮ್ ಫುಡ್ಸಿಂದ ನನಗೆ ಮೀಲ್ಸ್ ಕಳಿಸಿದರೆ ರುಚಿ ಮಾಡೋದಲ್ವಾ, ರುಚಿ ಮಾಡಿಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ, ನೋಡ್ತಾ ಇರಿ. ಸೊಪ್ಪು, ಎಣ್ಕಾಯಿ, ಮೆಣಸಿನ ಸಾರು ನೋಡಿ, ಇದೆಷ್ಟು ನೀಟಾಗಿ ಪ್ಯಾಕ್ ಮಾಡಿದ್ದಾರೆ. ಪ್ಲಾಸ್ಟಿಕ್ ಅಲ್ಲ, ಎಕೋ ಫ್ರೆಂಡ್ಲಿ ಪ್ಯಾಕಿಂಗ್. ಟ್ಯಾಮರಿಂಡ್ ರೈಸ್, ತೊಂಡೆಕಾಯಿ ಮತ್ತು ಕಡಲೆ ಬೀಜ ಪಲ್ಯ, ಬ್ರೆಡ್ ಅಲ್ವಾ, ಪಂಪ್ಕಿನ್ ಹಾವುಕಾಯಿ, ಮೆನೂನ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಸ್ನೇಹಿತರೆ. ಇದು ಉಪ್ಪು, ಪಂಪ್ಕಿನ್ ಪಿಕಲ್, ಪಂಪ್ಕಿನ್ ಹಾವುಕಾಯಿ ಅಂತಾರೆ, ಮತ್ತು ಕಡಲೆ ಬೀಜ ಮತ್ತು ತೊಂಡೆಕಾಯಿ ಫ್ರೈ ಫ್ರೈ ಮಾಡಿರೋವಂಥದ್ದು ಕ್ರಿಸ್ಪಿಯಾಗಿರುತ್ತೆ, ಮತ್ತು ಮಜ್ಜಿಗೆ ಮೆಣಸಿನ್ಕಾಯಿ, ನಿಮ್ಗೆಲ್ಲರಿಗೂ ಗೊತ್ತು ಸ್ಪೈಸಿಯಾಗಿರುತ್ತೆ, ಗುತ್ತೊಂಕಾಯಿ, ಎಣ್ಗಾಯಿ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ, ಅಲ್ಲಿ ಗುತ್ತೊಂಕಾಯಿ ಅಂತ ಫೇಮಸ್ಸು, ಮತ್ತು ಬೂರಿ ಸ್ವೀಟ್. ಇದು ಸ್ನೇಹಿತರೆ ಇದು ಕಸ್ಟಮೈಸ್ಡ್ ಆಂಧ್ರ ಮೀಲು. ಆಂಧ್ರ ಪಪ್ಪು ನಿಮ್ಗೆಲ್ಲರಿಗೂ ಗೊತ್ತಲ್ಲ, ಇದು ಭಾಳ ಫೇಮಸ್ಸು. ಮತ್ತು ಮೆಣಸಿನ ಸಾರು ಅಂತಲೂ ಹೇಳ್ತಾರೆ. ಇಲ್ಲಿ ಆಂಧ್ರ ಸ್ಟೈಲಲ್ಲಿ ಪೆರುಗು ಪುಲ್ಸು, ಪೆರುಗು ಅಂದರೆ ಕರ್ಡ್ಸು, ಪೆರುಗು ಪುಲ್ಸು, ಅದಕ್ಕೆ ಇದು ಕಾನ್ಸಂಟ್ರೇಟೆಡ್ ಆಗಿದೆ, ಸೂಪರ್ ಆಗಿದೆ. ವೈಟ್ ರೈಸ್, ನಾನು ಕ್ವಾಂಟಿಟಿ ಸ್ವಲ್ಪ ಬಳಸ್ಕೊಂಡಿದ್ದೀನಿ, ವೈಟ್ ರೈಸ್ ಮತ್ತು ಟ್ಯಾಮರಿಂಡ್ ರೈಸ್ ಘಮ ಘಮ ಅಂತ ಇದೆ, ಮತ್ತು ಹಪ್ಪಳ, ಇಷ್ಟು ಮೆನು ಕಳಿಸಿದ್ದಾರೆ. ಸ್ನೇಹಿತರೆ ಮೆನು ನೋಡಿದ್ರ ಸೂಪರ್ ಅಲ್ಲ, ಸಿಂಪಲ್ ಆಂಧ್ರ ಶೈಲಿಯಲ್ಲಿರುವಂಥ ಮೀಲ್ಸ್ ಊಟ. ಓಕೆ, ಎಲ್ಲ ಬಿಸಿ ಬಿಸಿಯಾಗಿದೆ. ಮೊದಲನೇದಾಗಿ ಆಂಧ್ರ ಸ್ಟೈಲ್ ಪಪ್ಪು ಮರೆಯೋಕ್ಕಾಗತ್ತಾ, ಸ್ಪೈಸಿಯಾಗಿರುತ್ತೆ, ದಮ್ ಕೊಡತ್ತೆ, ಸೂಪರ್ ಆಗಿರುತ್ತೆ, ಹೆಂಗಿದೆ ಅಂತ ನೋಡೋಣ. ಆಂಧ್ರ ಹೋಟ್ಲಿಗೆ ಹೋದರೆ ಫಸ್ಟು ನಾನು ಎಕ್ಸ್ಟ್ರಾ ಆರ್ಡರ್ ಮಾಡೋದೇ ಪಪ್ಪು, ಒಂಥರ ಅನ್ಲಿಮಿಟೆಡ್ ಆಗಿ ತೊಗೊತೀನಿ, ಪಪ್ಪು ಸೂಪರ್ ಆಗಿರುತ್ತೆ, ನಮಗೆ ಇಷ್ಟ ಇಲ್ವಾ ಸ್ನೇಹಿತರೆ, ಪಪ್ಪು ಮಜಾ ಕೊಡುತ್ತೆ ಅಲ್ವಾ, ಅನ್ನ ತುಪ್ಪ ಮತ್ತು ಪಪ್ಪು ಜೊತೆಗೆ ಮೆಣಸಿನ್ಕಾಯಿ ಹೆಂಗಿರುತ್ತೆ ಅಲ್ಲ, ಪಪ್ಪು ನೋಡೋಣ. ಎಕ್ಸ್ಟ್ರಾಡಿನರಿ ಆಗಿದೆ ರೀ, ಸೂಪರ್ ಖಾರ ಇದೆ,
ಚೆನ್ನಾಗಿದೆ. ಪಪ್ಪು ಜೊತೆಗೆ ಮೆಣಸಿನಕಾಯಿ ತಗೊಳ್ತೀನಿ. ಐ ಲವ್ ಇಟ್. ಪಪ್ಪನ ಜೊತೆ ಆಹಾ, ಪಪ್ಪನ ಜೊತೆ ಮೊಸರು ಮೆಣಸಿನಕಾಯಿ ತಗೊಂಡ್ರೆ ಸ್ವರ್ಗ. ಆ ಸ್ಪೈಸು ಸೂಪರ್. ಗುತ್ತಂಕಾಯಿ, ಆಂಧ್ರ ಶೈಲಿ ಇರುವಂಥ ಗುತ್ತಂಕಾಯಿ, ನಾವು ಎಣ್ಗಾಯಿ ಅಂತೀವಿ. ಇದು ಅನ್ನ ಜೊತೆ ತಿನ್ನೋದಕ್ಕೆ ಮಜಾ ಇರುತ್ತೆ. ಯೂಶ್ವಲಾಗಿ ಜೋಳದ ರೊಟ್ಟಿ ಮತ್ತು ಬಿಳಿ ಹೋಳಿಗೆ ಅದ್ರ ಜೊತೆಗೆ ತಗೊಳ್ತಾರೆ. ಅನ್ನ ಜೊತೆಯಲ್ಲಿ ಮಸ್ತ್ ಮಜಾ ಬರುತ್ತೆ. ಗುತ್ತಂಕಾಯಿ ಆಂಧ್ರ ಸ್ಟೈಲ್. ಮೊದಲನೇದಾಗಿ ಗುತ್ತಂಕಾಯಿ ತಗೋಬೇಕಾಯಿತು, ಬಟ್ ಆದರೆ ನಾನು ಪಪ್ತು ಅಂತೀನಿ ಎಲ್ಲದ್ರೂ. ಯಾವುದೇ ಆಂಧ್ರ ಶೈಲಿಗೆ ಹೋದರೂ ಫಸ್ಟ್ ಪಪ್ ತಗೊಂಬಿಡ್ತೀನಿ ನನಗೆ, ಯಾಕಂದ್ರೆ ತಡ್ಕೊಳಕ್ಕಾಗಲ್ಲ. ಪಪ್ಪು ಸೂಪರಾಗಿರುತ್ತೆ, ಅರೋಮ ಆಗಲಿ, ತುಪ್ಪದ ಜೊತೆಗೆ ಪಪ್ಪು ಹಾಕ್ಬಿಟ್ರೆ ಸ್ಟಾರ್ಟರ್ ಇದ್ದಂಗೆ ಒಂಥರ ಕಿಕ್ ಕೊಡಿಯುತ್ತೆ. ಸೊ ಇದು ಯೂಶ್ವಲಾಗಿ ಆಂಧ್ರದಲ್ಲಿ ಸ್ಪೈಸಿಯಾಗಿ ಮಾಡ್ತಾರೆ. ನಾನು ಸ್ಪೈಸಿಯಾಗೆ ಕಳಿಸಿ ಅಂತ ಹೇಳಿದೆ, ಅವ್ರಿಗೆ ಹೇಳ್ಬೋದು, ಕಸ್ಟಮೈಸ್ ಮಾಡಿಕೊಡ್ತಾರೆ. ಸೊ ಗುತ್ತಂಕಾಯಿ ವಿತ್ ವೈಟ್ ರೈಸ್. ಸೂಪರಾಗಿದೆ ರೀ, ಭಾಳ ಚೆನ್ನಾಗಿದೆ. ಗುತ್ತಂಕಾಯಿ ಸೈಜ್ ಮೇಲೆ ಹೋಗುತ್ತೆ, ಮತ್ತು ಹೆಂಗೆ ಬೆಂದಿದೆ ಅದ್ರ ಮೇಲೆ ಹೋಗುತ್ತೆ. ನೀಟಾಗಿ ಬಾಯ್ಲ್ ಮಾಡಿದ್ದಾರೆ, ಮತ್ತು ಈ ಮಸಾಲ ಹಾಕಿದಾರಲ್ಲ ಭಾಳ ಸ್ಪೈಸಿ. ಆಂಧ್ರ ಶೈಲಿನೇ ಬೇರೆ ಇರುತ್ತೆ ಗುತ್ತಂಕಾಯಿ, ಮತ್ತು ನಮ್ಮ ಕನ್ನಡದ ಶೈಲಿನೇ ಬೇರೆ ಥರ ಇರುತ್ತೆ. ಎಣ್ಗಾಯಿ ಇದು ಸ್ವಲ್ಪ ಸ್ಪೈಸಿ ಜಾಸ್ತಿ ಆಗಿರುತ್ತೆ, ಬಟ್ ಐ ಲವ್ ಇಟ್. ಗುತ್ತಂಕಾಯಿ ಸೂಪರ್. ಇಲ್ಲಿ ಆಂಧ್ರ ಸ್ಟೈಲಲ್ಲಿ ಪೆರುಗು ಪುಲ್ಸು, ಪೆರುಗು ಅಂದರೆ ಕರ್ಡ್ಸು, ಪೆರುಗು ಪುಲ್ಸು, ಅದಕ್ಕೆ ಇದು ಕಾನ್ಸಂಟ್ರೇಟೆಡ್ ಆಗಿದೆ ಮತ್ತು ತಿಕ್ಕಾಗಿದೆ, ತೆಳುಗಿಲ್ಲ. ಮತ್ತು ಅಲ್ಲಲ್ಲಿ ನೀವು ನೋಡ್ಬೋದು ಕೊತ್ತಂಬರಿ, ಟೊಮೆಟೊ ಸ್ಲೈಸು, ಮತ್ತು ನನಗೆ ಆನಿಯನ್ಸ್ ಸಿಗ್ತಾಯಿದೆ. ಸೊ ಪೆರುಗು ಪುಲ್ಸು ರುಚಿ ನೋಡ, ಸೂಪರಾಗಿದೆ. ಪೆರುಗು ಪುಲ್ಸು ಚೆನ್ನಾಗಿದೆ. ಮೆಣಸಿನ ಸಾರು, ಈ ಮೆಣಸಿನ ಸಾರು ಸ್ಪೈಸಿಯಾಗಿರುತ್ತೆ. ನಿಮಗೆ ನೋಡೋದಕ್ಕೆ ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿರೋದಿಲ್ಲ, ತೆಳುಗಿರುತ್ತೆ, ಬಟ್ ಅದರ ಮಹಿಮೆ ಮಾತ್ರ ನೋಡಿ ಬೆವರು ಕಿತ್ಕೊತಾಯಿದೆ ಆಲ್ರೆಡಿ, ಎಕ್ಸ್ಟ್ರಾ ಆರ್ಡಿನರಿ ಆಗಿರುತ್ತೆ. ಇದು ನನಗೆ ಈ ಮೆಣಸಿನ ಸಾರು ಜೊತೆ ಹಪ್ಪಳ ಇರಲೇಬೇಕು, ಹಪ್ಪಳ ಇದ್ದರೆ ಅದ್ರ ಮಜಾನೇ ಬೇರೆ. ಹಪ್ಪಳ ಜೊತೆ ಮೆಣಸಿನ ಸಾರು ಕಿಕ್ ಹೊಡಿತಾ ಇದೆ, ಮೆಣಸಿಂದು ಅರೋಮ ಸಿಕ್ಕಾಪಟ್ಟೆ ಕಿಕ್ಕು, ಮತ್ತು ಅಲ್ಲೆಲ್ಲೂ ಟೊಮೆಟೊ ಪೀಸಸ್ ಸಿಗುತ್ತೆ, ಎಕ್ಸ್ಟ್ರಾ ಆರ್ಡಿನರಿ. ಬಟ್ ಇದು ಸೂಪರ್ ರಾಕಿಂಗ್ ರೀ. ಟ್ಯಾಮರಿಂಡ್ ರೈಸ್, ಆಂಧ್ರ ಶೈಲಿ ಟ್ಯಾಮರಿಂಡ್ ರೈಸ್. ಇದರಲ್ಲಿ ಭಾಳ ಕಡಲೆ ಬೀಜ ಇದೆ, ಮತ್ತು ಸುಮಾರು ಕರಿಬೇವು, ಮೆಣಸಿನಕಾಯಿ ಎಲ್ಲ ಸಿಗ್ತಾಯಿದೆ. ಸೊ ಈ ಕಲರೇ ಡಿಫ್ರೆಂಟ್ ಆಗಿದೆ, ಸೊ ಡಾರ್ಕ್ ಎಲೋಯಿಶ್ ಆಗಿದೆ. ಟ್ಯಾಮರಿಂಡ್ ಹುಳಿದ್ದೇ ಇರುತ್ತೆ ಅಲ್ವಾ, ನೋಡೋಣ. ಸೊ ಟ್ಯಾಮರಿಂಡ್ ರೈಸ್ ಹುಳಿದೆ ಡೆಫಿನೆಟ್ಟಾಗಿ ಇರಲೇಬೇಕು, ಟೇಸ್ಟು ಚೆನ್ನಾಗಿದೆ. ಮತ್ತು ನಟ್ಸ್ ಜಾಸ್ತಿ ಹಾಕಿರೋದ್ರಿಂದ ಬರೀ ರೈಸ್ ತಿನ್ನಂಗಿರೋದಿಲ್ಲ, ಆ ಹುಳಿ ಜೊತೆಗೆ ನಟ್ಸು ಸಿಕ್ಕಿದ ತಕ್ಷಣ ಸೂಪರ್ ಕಿಕ್ಕು, ಚೆನ್ನಾಗಿದೆ. ಬುರಲು ಆಂಧ್ರ ಸ್ಟೈಲ್ ಸಿಹಿ, ಒಂದು 4-5 ಪೀಸಸ್ ಕಳಿಸಿದ್ದಾರೆ, ಒಂದು ಸ್ಯಾಂಪಲ್ ಒಂದು 2 ಹಾಕ್ಕೊಂಡಿದ್ದೀನಿ. ಹಬ್ಬ ಸೂಪರಾಗಿದೆ, ಒಳಗಡೆ ಈ ಬೆಳೆ ಹೂವಿನ ಇದೆಲ್ಲ ಅದು ಸ್ವೀಟಿಶ್ ಆಗಿದೆ, ಸಿಕ್ಕಾಪಟ್ಟೆ ಸ್ವೀಟಿಶ್ ಆಗಿದೆ, ಎಕ್ಸ್ಟ್ರಾಡಿನರಿ. ಇನ್ನೊಂದು ಸಿಹಿ ನೋಡ್ಬಿಡೋಣ, ಬ್ರೆಡ್ ಅಲ್ವಾ. ಇಲ್ಲಿ ಸುಮಾರು ನಟ್ಸ್ ನೋಡ್ತಾ ಇದ್ದೀನಿ, ಮತ್ತು ದ್ರಾಕ್ಷಿ, ಗೋಡಂಬಿ, ಪಿಸ್ತಾ, ಬಾದಾಮ್ ಎಲ್ಲ ಹಾಕಿದ್ದಾರೆ. ಬ್ರೆಡ್ ಅಲ್ವಾ, ಸುಮಾರು ನಟ್ಸ್ ಇದೆ ಒಳಗಡೆ, ಒಳ್ಳೆ ಆರಾಮ ಮತ್ತು ಸಾಫ್ಟ್ ಟೆಕ್ಸ್ಚರ್ ಇದೆ ಬ್ರೆಡ್ ಅಲ್ವಾ, ಎಕ್ಸ್ಟ್ರಾಡಿನರಿ ಆರಾಮ. ಮತ್ತು ಸಿಹಿ ಆ ತುಪ್ಪ ಸಿಗ್ತಾ ಇದೆ ಟೆಕ್ಸ್ಚರಲ್ಲಿ, ಭಾಳ ಸಿಹಿ ಇದೆ, ನಟ್ಸ್ ಜೊತೆಗೆ ಒಳ್ಳೆ ಕಾಂಬಿನೇಷನ್.
ನಾನು ಯಾವುದೇ ಮದುವೆ ಮನೆಗೆ ಹೋಗಲಿ ಎಲ್ಲೇ ಊಟ ಮಾಡಲಿ ಯಾರೇ ಊಟಕ್ಕೆ ಕರೆದಿರಲಿ ನನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಬಡಿಸ್ಕೊತೀನಿ ಇವಾಗಲೂ ಅಷ್ಟೇ ಕೊಟ್ಟಿರೋದ್ರಲ್ಲಿ ಆಲ್ಮೋಸ್ಟ್ ಒಂದು 30% ಸ್ವಲ್ಪ ಸ್ವಲ್ಪ ಸ್ಯಾಂಪಲ್ ಆಗಿ ಬಡಿಸ್ಕೊಂಡಿದ್ದೀನಿ ಯಾಕೆಂದರೆ ನಾನು ಎಷ್ಟು ತಿಂತೀನೋ ನಂಗೆ ಅದಷ್ಟು ಗೊತ್ತು ಅಷ್ಟು ಮಾತ್ರ ಬಡಿಸ್ಕೊತೀನಿ ಇದ್ರ ಸಂದೇಶ ಗೊತ್ತಾಯ್ತಲ್ಲ ತಿಂಡಿ ಪೋತರ ಹ್ಯಾಂಗ್ ಔಟ್ ಮಿಷನ್ ನಮ್ಮ ಖಾಲಿ ಪ್ಲೇಟ್ ಅಭಿಯಾನ ಎಷ್ಟು ಬೇಕೋ ಅಷ್ಟು ಬಡಿಸ್ಕೊಡಿ ಕಂಪ್ಲೀಟ್ ದಿ ಪ್ಲೇಟ್ ಖಾಲಿ ದಿ ಪ್ಲೇಟ್ ವ್ಯರ್ಥ ಮಾಡಬೇಡಿ ಮರೆಯೋದಿಲ್ಲ ನಾನು ಪಂಪ್ಕಿನ್ ಆವಕಾಯಿ ಬಿಡೋಕ್ಕಾಗತ್ತಾ ನಾನು ಹಂಗೆ ತಿಂತಾ ಇದ್ದೀನಿ ಆವಕಾಯಿ ಸೂಪರ್ ಪಂಪ್ಕಿನ್ ಆಂಧ್ರ ಸ್ಟೈಲ್ ಆವಕಾಯಿ ಪಂಪ್ಕಿನ್ ಆವಕಾಯಿ ಸೂಪರ್ ಫೈನಲ್ ಆಗಿ ಗೊತ್ತಲ್ಲ ಏನು ಅಂತ ಪೆಪ್ಪರ್ ರಸಂ ಅನ್ನಕ್ಕಿಂತ ನನಗೆ ಆಹಾ ಸೂಪರ್ ಸ್ವರ್ಗ ರೀ ಸೈಕಾಗಿದೆ ರಕ್ಷಿತ್ ಕಟ್ ಮಾಡಿಬಿಡ ಮರಿಬಿಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಗೆ ಇಷ್ಟ ಆಯ್ತಾ ಲೈಕ್ ಮಾಡಿ ನಿಮಗೇನಾದರೂ ಅನಿಸಿಕೆ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡೋದು ಮರಿಬೇಡಿ ಮತ್ತು ಈಗಾಗಲೇ ನಮ್ಮ ಕನ್ನಡ ವಾಹಿನಿಗೆ ಬೆಂಬಲ ಕೊಡ್ತಾ ಇದ್ದೀರಾ ಮತ್ತಿಷ್ಟು ಬೆಂಬಲ ಕೊಡಿ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಲಿ ಮತ್ತು ಈ ಸಸ್ಯಾಹಾರಿ ಅಭಿಯಾನ ನಾವೇನು ಮಾಡ್ತಾಯಿದ್ದೀವಿ ಎಲ್ಲರಿಗೂ ತಲುಪಲಿ ನೋಡ್ತಾ ಇರಿ ಮತ್ತಿಷ್ಟು ರೆಸ್ಟೋರೆಂಟ್ಸ್ ಆಗಲಿ ಖಾನಾವಂಡಿಗಳಿಗಾಗಲಿ ವಿಸಿಟ್ ಮಾಡ್ತೀವಿ ಸೆಲೆಬ್ರಿಟಿ ಚಾಯ್ಸ್ ಬರ್ತಾಯಿದ್ದಾರೆ ಲಾಕ್ಡೌನ್ ಅನ್ಲಾಕ್ ಆಗಿದೆ ಎಲ್ಲ ನಾರ್ಮಲ್ಗೆ ಬರಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಹಾಂ ಫಸ್ಟು ಸಬ್ಸ್ಕ್ರೈಬ್ ಬಟನ್ ಒತ್ತಿ ಶೇರ್ ಮಾಡಿ ನಿಮ್ಮ ಮೊಬೈಲ್ ಫೋನ್ಸ್ ಏನು ಲೋಡ್ ಆಗೋದಿಲ್ಲ ಶೇರ್ ಮಾಡಿದ ತಕ್ಷಣ ಒಂದಷ್ಟು ಜನಕ್ಕೆ ತಿಳ್ಕೊತಾರೆ ಮತ್ತು ಆರ್ಡರ್ ಕೊಡ್ತಾರೆ ಅವ್ರಿಗೆ ಅವ್ರಿಗೂ ಹೆಲ್ಪ್ ಆಗುತ್ತೆ ಮತ್ತು ನನ್ನ ಚಾನಲ್ನ ಒಂದು ಮಿಷನ್ ನೀವೆಲ್ಲ ಫಾಲೋ ಮಾಡಿ ಅಭಿಯಾನನ ಫಾಲೋ ಮಾಡಿ ಹೀಗೆ ನೋಡ್ತಾ ಇರಿ ಖುಷಿಯಾಗಿರಿ ಆಲ್ ರೈಟ್ ಸಿ ಯು ಬಾಯ್ ಬಾಯ್ ಆಲ್ಫಾ ನರೇಶ್. ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರಿ ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ.